ನಿಮ್ಮಂತವರು ಬರಬೇಕು ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿಬಿಟ್ಟು ಅವರು ಕೇಳಿಕೊಂಡಾಗ ನಮ್ಮ ಕರೆಗೆ ಊಗುಟ್ಟು ಅವರು ಇವತ್ತು ನಮ್ಮ ಹೆಚ್ಚುಗಲಲ್ಲಿ ಗ್ರಾಮ ಪಂಚಾಯಿತಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಹೆಚ್ಚುಗಲಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲಾ ಸಿಬ್ಬಂದಿ ಪರವಾಗಿ ಹೆಚ್ಚುಗಲಲ್ಲಿ ಗ್ರಾಮ ಪಂಚಾಯಿತಿ ಜನರ ಪರವಾಗಿ ಕೂಡ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ತಕ್ಕಂತ ನಮ್ಮ ಡಿಸಿ ಶ್ರೀನಿವಾಸ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಹಿರಿಯ ಮುಖಂಡರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಈ ನಮಗೆ ನಮ್ಮ ಶ್ರೇಯಾಭಿಲಾಷಿಗಳಾಗಿರತಕ್ಕಂತ ನಮ್ಮ ಎಂಟ್ರಾಮ್ ರೆಡ್ಡಿ ಅಣ್ಣ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಹೆಚ್ಚುಗಲಲ್ಲಿ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರತಕ್ಕಂತ ನಮ್ಮ ಆಶಾ ಹೊಸಂದ್ರ ಗ್ರಾಮದ ಸದಸ್ಯರಾಗಿರತಕ್ಕಂತ ಸಿ ಮಂಜುನಾಥ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದೀವಿ ಅದೇ ರೀತಿಯಾಗಿ ಸಂಸಂದ್ರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರತಕ್ಕಂತ ಮುರಳಿ ಮೋಹನ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರ ಪತಿಯಾಗಿರತಕ್ಕಂತ ವೆಂಕಟರಣಪ್ಪ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದೀವಿ ನಾಚಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರತಕ್ಕಂತ ವರದಪ್ಪ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದೀವಿ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಅನ್ನೋದಕ್ಕಿಂತ ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ತುಂಬಾ ಉತ್ತಮ ಅನ್ಸುತ್ತೆ ಆದ್ರಿಂದ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಕೇಂದ್ರ ಬಿಂದುವಾಗಿರುವಂತ ನಮ್ಮ ಗೊಲ್ಲಳ್ಳಿ ಜಗದೀಶ್ ಅಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಿದ್ದಾರೆ ಅವರು ನಿಜವಾಗ್ಲೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ಇಲ್ಲಿ ಸೇರಿರುವಂಥ ಉಪಾಧ್ಯಕ್ಷರಾಗಿರ್ಬೋದು ಅದೇ ಈ ಪಂಚಾಯಿತಿಯ ಎಲ್ಲ ಸದಸ್ಯರು ಎಲ್ಲ ಮಹಿಳಾ ಘಟಕದ ಎಲ್ಲ ಮಹಿಳಾ ಮಣಿಗಳು ಮತ್ತು ಇದೇ ಗ್ರಾಮಸ್ಥರು ಮಕ್ಕಳು ಎಲ್ಲರೂ ಸೇರಿದ್ದೀರಿ ಎಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ ಈ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ನಿಜವಾಗ್ಲೂ ಒಂದು 120 ವರ್ಷಗಳ ಒಂದು ಇತಿಹಾಸ ಇದೆ ಈ 120 ವರ್ಷಗಳ ಇತಿಹಾಸದಲ್ಲಿ ನಾವು ನೋಡ್ಬೋದು ಕರ್ನಾಟಕ ಮೊದಲು ಈಗಾಗಲೇ ಸಾರ್ ಅವರು ಹೇಳಿದ್ರು ಮೊದಲು ಮೈಸೂರು ಪ್ರಾಂತ್ಯ ಅಂತ ಇತ್ತು ಆ ಮೈಸೂರು ಪ್ರಾಂತ್ಯ ಅನ್ನೋದು ಬದಲಾಗಿ ಕರ್ನಾಟಕ ಅಂತ 1971 ವರ್ಷದಲ್ಲಿ ಅದು ಹೆಸರು ಬದಲಾಗಿ ಈಗ ಕರ್ನಾಟಕ ಅಂತ ಆಗಿದೆ ಕರ್ನಾಟಕದ ಮತ್ತು ಕನ್ನಡ ಭಾಷೆ ವಿಶೇಷತೆ ಏನಪ್ಪ ಅಂತಂದರೆ ಈ ಇಡೀ ದೇಶದಲ್ಲಿ ನಮ್ಮ ಭಾಷೆ ಪುಸ್ತಕದಲ್ಲಿ ಏನು ಬರೆಯುತ್ತಾರೋ ಅದನ್ನೇ ಉಚ್ಚಾರಣೆ ಮಾಡುವಂಥ ಏಕೈಕ ಭಾಷೆ ನಮ್ಮ ಕನ್ನಡ ಭಾಷೆ ಬೇರೆ ಭಾಷೆಗಳು ನೀವು ತಿಳ್ಕೊಂಡಾಗ ಪುಸ್ತಕದಲ್ಲಿ ಬರೆಯೋದೊಂದು ಸ್ಪೆಲ್ಲಿಂಗ್ ಹೊಂದಿರುತ್ತೆ ಉಚ್ಚಾರಣೆ ಹೊಂದಿರುತ್ತೆ ತಮಿಳಾಗಿರ್ಬೋದು ಅಥವಾ ಮಲಯಾಳಂ ಆಗಿರ್ಬೋದು ಳ ಅನ್ನೋ ಅಕ್ಷರಕ್ಕೆ ಅವರು ಡಿ ಉಪಯೋಗಿಸ್ತಾರೆ ಆ ಥರ ವ್ಯತ್ಯಾಸಗಳಿದ್ದಾವೆ ಆದರೆ ಕನ್ನಡ ಭಾಷೆಯ ವಿಶೇಷತೆ ಏನಪ್ಪ ಅಂತಂದರೆ ಸೊಬಗು ಏನಂತಂದರೆ ಪುಸ್ತಕದಲ್ಲಿ ಏನು ಬರೆಯುತ್ತೀವೋ ಅದನ್ನೇ ಉಚ್ಚಾರಣೆ ಮಾಡುವಂಥ ಏಕೈಕ ಭಾಷೆ ನಮ್ಮ ಭಾರತದಲ್ಲಿರುವಂಥ ಭಾಷೆ ಅಂತಂದರೆ ಅದು ಕನ್ನಡ ಭಾಷೆ ಅದು ನಮ್ಮ ಹೆಮ್ಮೆ ಆ ಒಂದು ಭಾಷೆಯನ್ನು ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಕನ್ನಡ ಭಾಷೆ ಯಾವತ್ತೂ ನಮ್ಮ ಮನೆಗೆ ಮೇನ್ ಡೋರ್ ಥರ ಇರಬೇಕು ಅಂತ ಕೆಲವರು ಕವಿಗಳು ಹೇಳ್ತಾರೆ ಬೇರೆ ಭಾಷೆಗಳು ಅನ್ಯ ಭಾಷೆಗಳು ನಮ್ಮ ಕಿಟಕಿಗಳ ಥರ ಇರಬೇಕು ಗಾಳಿ ಬರೋದಕ್ಕೆ ಕಿಟಕಿಗಳನ್ನು ಓಪನ್ ಮಾಡ್ತೀವಿ ಆದರೆ ಒಂದು ಮನೆಗೆ ಮೇನ್ ಡೋರ್ ಯಾವ ರೀತಿ ಉಪಯೋಗ ಇರುತ್ತೋ ಆ ಥರ ಕನ್ನಡ ಭಾಷೆ ಪ್ರತಿಯೊಬ್ಬನ ಒಂದು ಮನೆಯಲ್ಲಾಗಿರ್ಬೋದು ಅಥವಾ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾದಂಥ ಒಂದು ಬಹುಮುಖ್ಯ ಭಾಷೆ ಅಂತಂದರೆ ಕನ್ನಡ ಭಾಷೆ ಈ ಕನ್ನಡ ಭಾಷೆಯಲ್ಲಿ ಈಗಾಗಲೇ ಎಷ್ಟೋ ಫೋಟೋಗಳನ್ನು ಇಲ್ಲಿ ನಾವು ನೋಡ್ಬೋದು ಸುಮಾರು ಕವಿಗಳು ರನ್ನ ಪೊನ್ನ ಜನ್ನ ಎಲ್ಲ ಇವರೆಲ್ಲ ಕೂಡ ಕನ್ನಡ ಭಾಷೆಗೋಸ್ಕರ ನಾನು ಅವರ ಒಂದು ಜೀವನವನ್ನೇ ಮುಡುಪಾಕಿಟ್ಟಿದ್ದರು ನಮ್ಮ ಕನ್ನಡ ಭಾಷೆಯಲ್ಲಿರುವಂಥ ಎಷ್ಟೋ ಕ್ರಾಂತಿಕಾರಿಗಳು ಈ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಜೃಂಭಣೆಯಾಗಿ ಇವತ್ತು ನಡಿಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ನಮಗಿದೆ ಅದೇ ರೀತಿಯಾಗಿ ನಮ್ಮ ಮುನೇಶ್ ಸರ್ ಅವರು ಇವತ್ತು ಹೇಳಿದಂಗೆ ನಾವು ಇವತ್ತು ಒಂದು ದಿನಕ್ಕೆ ಕನ್ನಡಕ್ಕೆ ಸೀಮಿತ ಆಗ್ದಿರಾ 365 ದಿನ ವರ್ಷದಲ್ಲಿ ನಾವು ಮನೆಗಳಲ್ಲಿ ಇರಲಿ ಕೆಲವರು ಹೆಚ್ಚು ಕಮ್ಮಿ ಇರ್ಬೋದು ಆದರೂ ಕೂಡ ದಿನೇ ದಿನೇ ನಾವು ಕನ್ನಡವನ್ನು ಕಲಿತು ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಮಕ್ಕಳಿಗೂ ಕನ್ನಡ ಅಭ್ಯಾಸವನ್ನು ಕೊಟ್ಟು ನಮ್ಮ ಯಾಕೆಂದರೆ ಇವತ್ತು ಕೋಲಾರ ಜಿಲ್ಲೆ ಅಂದ್ರೇ ಬಾರ್ಡ್ರ್ ಅಂತ ಹೇಳ್ಬಿಟ್ಟು ನಮ್ಮ ಇವರು ಮುನೇಶ್ ಅವರು ಹೇಳಿದ್ರಲ್ವ
ನಮಗೆ ಈ ಕಡೆ ಹೋದ್ರೆ ನಮ್ಮ ಕನ್ನಡ ಮಾತಾಡೋದೇ ಕಷ್ಟ ಜನಗಳತ್ರ ಆದರೂ ನಾವೆಲ್ಲ ಕನ್ನಡದಲ್ಲೇ ಮಾತಾಡ್ಸಕ್ಕೆ ಹುಡುಗರನ್ನ ಕನ್ನಡದಲ್ಲಿ ಮಾತಾಡ್ಸಕ್ಕೆ ನಾವು ಟ್ರೈ ಮಾಡ್ತೀವಿ ಅದಕ್ಕೆ ನೀವು ದಯವಿಟ್ಟು ಎಲ್ಲರೂ ಸೇರಿ ಇವತ್ತು ನಾವು ನಮ್ಮ ಕರ್ನಾಟಕ ಅಂದ್ರೆ ಕನ್ನಡ ಅಂತ ಹೇಳಿಬಿಟ್ಟು ನಮ್ಮ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇವತ್ತು ಕರ್ನಾಟಕ ಅಂದ್ರೆ ಒಂದು ಅದಕ್ಕೆ ಒಂದು ಪ್ರಸಿದ್ಧಿ ಆಗಿರತಕ್ಕಂತ ಒಂದು ಹೆಸರು ಇದೆ ಅಂತ ಒಂದು ಎಲ್ಲ ಪ್ರವಾಸ ತಾಣಗಳಿದ್ದಾವೆ ಒಳ್ಳೆ ಒಳ್ಳೆ ಕವಿಗಳು ಇದ್ದಾರೆ ಇವರನ್ನೆಲ್ಲ ನಾವು ನೆನೆಸ್ಕೊಳ್ತಾ ಕನ್ನಡವನ್ನ ನಾವು ಇವತ್ತಿಗೆ ಕಡೆ ಮಾಡದೆ ಮುಂದಿನ 365 ದಿನ ಒಂದು ವರ್ಷದಲ್ಲಿ 365 ದಿನಾನು ಕನ್ನಡವನ್ನು ಕಲಿಯಬೇಕು ನಮ್ಮ ಮಕ್ಕಳಿಗೂ ಕಲಿಸಬೇಕು ಇದು ಮುಖ್ಯವಾಗಿ ಏನಂದ್ರೆ ಶಿಕ್ಷಕರು 100ಗೆ 100 ಅವರು ಕರೆಕ್ಟ್ ಆಗಿ ಕನ್ನಡ ಕಲಿಸುತ್ತಾರೆ ಆದರೂ ಕೂಡ ನಾವು ಮನೆಗಳಲ್ಲಿ ಅದನ್ನೇ ಪ್ರೋತ್ಸಾಹ ಕೊಟ್ಟು ಕನ್ನಡ ಕಲಿಸಬೇಕು ಕನ್ನಡ ಬೆಳೆಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೀವೆಲ್ಲ ಬಂದಿದ್ದೀರಾ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕರಿಸ್ತಾ ಜೈ ಜೈ ಕರ್ನಾಟಕ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ।